ಮಂದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಮನವಿಯಲ್ಲಿ ತುಮಕೂರು ಜಿಲ್ಲೆ ವ್ಯಾಪ್ತಿಯಲ್ಲಿರುವ ಲಾರಿ ಚಾಲಕರಿಗೆ ಏನು ಕ್ವಾರಂಟೈನ್ ಮಾಡಿದ್ದಾರೆ ಅದರ ಬಗ್ಗೆ ನಾವು ಒಂದು ಕೇಳ್ಕೊಳ್ಳೋದೇನೆಂದರೆ ತುಮಕೂರು ನಗರದಲ್ಲಿ ಸುಮಾರು ಲಾರಿ ಚಾಲಕರಿಗೆ ರಾಜೀವ್ ಗಾಂಧಿ ನಗರ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಈ ಲಾರಿ ಚಾಲಕರು ಸುಮಾರು ಒಂದು 10 ದಿವಸ ಹಿಂದೆ ತನ್ನ ಸ್ವತಃ ತಪಾಸಣೆ ಮಾಡೋಕ್ಕೆ ಜಿಲ್ಲಾಸ್ಪತ್ರೆಗೆ ಬಂದಿದ್ರು. ಒಂದು 3 ದಿವಸದಲ್ಲಿ ತಪಾಸಣೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮುಂದೆ ಇವರ ರಾಜ್ಯಗಳಿಗೆ ನಾವು ತಮ್ಮ ಲಾರಿಯನ್ನು ತುಂಬಿಕೊಂಡು ಸಾಮಗ್ರಿಯನ್ನು ತುಂಬಿಕೊಂಡು ಮತ್ತೆ ಹೋಗ್ಬರೋ ಅಂತ ಹೇಳಿ ಒಂದು ತಪಾಸಣೆಗೆ ಬಂದಾಗ ಅಲ್ಲಿಗೆ ಒಬ್ಬ ಪೊಲೀಸ್ ಸಿಬ್ಬಂದಿಯವರು ಕರೆ ಮಾಡಿ ಅವರಿಗೆ ಗುಬ್ಬಿವರಣ ತಂದು ಕರೆಸಿರ್ತಾರೆ. ಕರೆಸಿ ಇಲ್ಲಿ ನಾವು ತಪಾಸಣೆ ಮಾಡ್ತೀವಿ, ನೀವು ಬನ್ನಿ ಅಂತ ಹೇಳಿ ಕರೆಸಿದಾಗ ಇವರು ಅದನ್ನ ನಿಜ ಅಂತ ತಿಳ್ಕೊಂಡು ಇಲ್ಲಿಗೆ ಬಂದು ನೋಡಿದಾಗ ಅವರಿಗೆ ಇವರು ಮತ್ತೆ ನಿಮ್ಗೆ 14 ದಿವಸ ಕ್ವಾರಂಟೈನ್ ಮಾಡ್ತಾರೆ ಅಂತ ಹೇಳಿ ಈ ತರ ಹೇಳಿರ್ತಾರೆ. ಅವಾಗ ಇವರು ಸಾಕಷ್ಟು ಕೇಳ್ಕೊಂಡಿರ್ತಾರೆ ಅವ್ರಿಗೆ, ಇಲ್ಲ ನಾವು ತಪಾಸಣೆ ಮುಗಿಸ್ಕೊಂಡು ನಾವು ಮತ್ತೆ ಹೋಗ್ಬೇಕು ಲೋಡ್ ಮಾಡೋಕ್ಕೆ, ನಾವು ಮನೆಗಳಿಗೆ ಹೋಗಿಲ್ಲ ಇನ್ನು ನಾವು ಅಥವಾ ಕೇಳ್ಕೊಂಡಾಗ ಸಹ ಅವರು ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಕಾಶ ಕೊಡದೆ ಅವ್ರನ್ನ 14 ದಿವಸ ಕ್ವಾರಂಟೈನ್ ಮಾಡಿದ್ದಾರೆ. ಕ್ವಾರಂಟೈನ್ ಮಾಡಿ ತಪಾಸಣೆ ಮಾಡಿದ ನಂತರನು ಸಹ ಅವ್ರಿಗೆ 14-15 ದಿವಸ ಆಗಿದ್ರು ಸಹ ಅವ್ರಿಗೆ ಯಾವುದೇ ತರಹ ರಿಲೀಫ್ ಸಿಕ್ಕಿಲ್ಲ ಅವ್ರಿಗೆ. ಇದನ್ನು ನೋಡಿ ಸುಮಾರು ಇನ್ನು ಬೇರೆ ಲಾರಿ ಚಾಲಕರುಗಳಿಗೆ ಒಂದು ಆತಂಕ ಸೃಷ್ಟಿಯಾಗಿ ಏನಪ್ಪ ಈ ತರ ನಾವು ಹೊರ ರಾಜ್ಯಗಳಿಗೆ ನಾವು ಹೋಗಿ ಬಂದ ತಕ್ಷಣ 14 ದಿವಸ ನಮಗೆ ಕ್ವಾರಂಟೈನ್ ಮಾಡಿದ್ರೆ ಮುಂದೆ ನಮ್ಮ ಜೀವನ ಯಾವ ಥರ ಸಾಧಿಸಬೇಕು ಅಂತ ಹೇಳಿ ಆತಂಕ ಒಳಗಾಗಿದ್ದು, ಸಾಕಷ್ಟು ಲಾರಿಗಳಿಗೆ ಇವತ್ತು ಸಾಮಗ್ರಿ ಇಲ್ಲದಂಗೆ ನಮ್ಮ ತುಮಕೂರು ನಗರದ ನಮ್ಮ ಕರ್ನಾಟಕ ರಾಜ್ಯದ ಲಾರಿಗಳಿಗೆ ಇವತ್ತು ಅವಕಾಶ ಇಲ್ಲದಂಗೆ ಮನೆಯಲ್ಲಿ ಕುಂದಿದ್ದಾರೆ ಸಾಕಷ್ಟು ಜನ ಲಾರಿ ಚಾಲಕರು ಮತ್ತು ಓನರ್ಗಳು. ಇದರಲ್ಲಿ ಹೊರ ರಾಜ್ಯದಿಂದ ಬರುವ ಲಾರಿಗಳಿಗೆ ಯಾವುದೇ ತಪಾಸಣೆ ಇಲ್ಲದಂಗೆ, ಯಾವುದೇ ಏನು ಕ್ವಾರಂಟೈನ್ ಇಲ್ಲದಂಗೆ ಈ ರೀತಿಯಾಗಿ ಅವರ ಸಾಮಗ್ರಿಯನ್ನು ತುಂಬಿ ಕಳಿಸ್ತಾ ಇದ್ದಾರೆ. ಇದು ಯಾವ ನ್ಯಾಯ ಅಂತ ಹೇಳಿ ಇವತ್ತು ನಾವು ಕೇಳಕ್ಕೆ ಇಷ್ಟಪಡ್ತೀವಿ. ಈ ಎಲ್ಲ ಲಾರಿ ಚಾಲಕರಲ್ಲಿ ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಮುಂದೆ ಹೊರ ರಾಜ್ಯ ಲಾರಿಗಳನ್ನು ಯಾವುದೇ ತಪಾಸಣೆ ಇಲ್ಲದಂಗೆ ಅವರನ್ನ ತುಂಬಿ ಕಳಿಸ್ತಾ ಇದಾರಲ್ಲಪ್ಪ, ನಾವು ನಮ್ಮ ರಾಜ್ಯದಲ್ಲಿ ಇದ್ದು ನಮ್ಮ ಲೋಕಲಲ್ಲಿ ನಮಗೆ ಯಾವುದೇ ತರಹದ ಅವಕಾಶ ಇಲ್ಲ, ನಾವು ಇನ್ನು ಮುಂದೆ ಯಾವ ತರ ನಾವು ಜೀವನ ಸಾಧಿಸಬೇಕು ಅಂತ ಹೇಳಿ ಒಂದು ಆತಂಕ ಸೃಷ್ಟಿಯಾಗಿದೆ. ಇದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಈ ನಮ್ಮ ಲೋಕಲ್ ಲಾರಿ ಮಾಲಕರಿಗೆ ಲಾರಿ ಚಾಲಕರಿಗೆ ಒಂದು 3 ದಿವಸದ ಒಳಗೆ ತಪಾಸಣೆ ಮುಗಿಸಿ ಮತ್ತೆ ಇವರಿಗೆ ಮುಂದೆ ಹೋಗೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ನಮ್ಮ ಮನವಿ ಸರ್ಕಾರ ತಕ್ಷಣ ಗಮನ ಕೊಟ್ಟು ನಾಳೆನೇ ಈ ಇವರಿಗೆ ಬಿಡುಗಡೆ ಮಾಡುತ್ತೆ ಅಂತ ಹೇಳಿ ಒಂದು ನಂಬಿರುತ್ತೀವಿ. ನಾವು ಬಿಡುಗಡೆ ಮಾಡಿ ಮತ್ತೆ ಬೇರೆ ಚಾಲಕರಿಗೆ ಮತ್ತು ಮಾಲೀಕರಿಗೆ ಒಂದು ದುಡಿಯೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ನಾನು ಇವತ್ತು ಎಲ್ಲ ಮಾಧ್ಯಮ ಮುಖಾಂತರ